ಟ್ರಿಪಲ್ ರೈಡಿಂಗ್ ನಾನು ಕೂತ್ಕೊಂಡಿದ್ದೆ, ಕ್ವಶನ್ ಬರ್ತಾ ಇತ್ತು. ಟ್ರಿಪಲ್ ರೈಡಿಂಗ್ ಯಾಕೆ ಅಂದರೆ, ಒಂದು ಬೈಕಲ್ಲಿ ಟ್ರಿಪಲ್ ರೈಡಿಂಗ್ ಹೋದರೆ ಏನೆಲ್ಲ ಕಷ್ಟ ಆಗುತ್ತೆ. ಪೊಲೀಸ್ ಹಿಡಿತಾರೆ, ಓಕೆ, ಎಲ್ಲಾದರೂ ಗುಂಡಿ ಇದ್ರೆ ಬೀಳ್ತಾರೆ. ಮೂರು ಜನ ಒಂದು ಬೈಕಲ್ಲಿ ರೈಡ್ ಹೋಗೋದು ತಪ್ಪು. ಅಕಸ್ಮಾತ್ ಹೋದರೆ ಏನೆಲ್ಲ ಕಷ್ಟಗಳು, ಏನೆಲ್ಲ ಟ್ವಿಸ್ಟ್ಗಳು ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ. ಮಹೇಶ್ ಡೈರೆಕ್ಟ್ರು, ಅವರು ನನಗೆ ಮುಂಗಾರು ಮಳೆಯಿಂದ ಪರಿಚಯ. ನಮ್ಮ ಮುಂಗಾರು ಮಳೆ ಚಿತ್ರಕ್ಕೆ ಮಹೇಶ್ ಕೋ ಡೈರೆಕ್ಟರ್. ಶೂಟಿಂಗ್ ಮಾಡಬೇಕಾದ್ರೆಲ್ಲ ನಾವು ಅವಾಗ ಕ್ಯಾರವಾನ್ ಇಲ್ಲ ಏನಿಲ್ಲ, ನಮ್ಮದು ಲಿಮಿಟೆಡ್ ಬಜೆಟಲ್ಲಿ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಸಿನಿಮಾಗಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಮಹೇಶ್ ಯಾವಾಗಲೂ ನಂಗೆ ಹೇಳೋರು, ಸರ್ ನಾನು ಕತೆ ಮಾಡ್ಕೊಂಡ್ಬರ್ತೀನಿ ಅಂತ. ಅದಾಗಿ ಒಂದು 14 ವರ್ಷ ಆದ್ಮೇಲೆ ಕತೆ ಮಾಡ್ಕೊಂಡ್ಬಂದರು. ಅದೇ ಟ್ರಿಪಲ್ ರೈಡ್. ನಾನು ಮಹೇಶ್ನ ಅವ್ರನ್ನ ಯಾವಾಗಲೂ ಕರೆಯೋದು ಪಿ ಟಿ ಮಾಸ್ಟರ್ ಥರ. ಪಿ ಟಿ ಮಾಸ್ಟರ್ ಥರ ಹೇರ್ ಕಟ್ ಮಾಡ್ಕೊಂಡು ಆರಾಮ್ ಬಂದ್ಬಿಟ್ಟು ಈಗ ನಿಂತು, ಸರ್ ರೆಡಿ ಸರ್, ರೈಟ್ ಟರ್ನ್ ಸರ್, ಲೆಫ್ಟ್ ಟರ್ನ್ ಸರ್, ರೈಟ್ ಅಬೌಟ್ ಟರ್ನ್ ಸರ್, ಈ ಥರ ಪಿ ಟಿ ಮಾಸ್ಟರ್ ಡೈರೆಕ್ಟ್. ಬಟ್ ಒನ್ ಆಫ್ ಅಂದರೆ ಟೆಕ್ನಿಕಲಿ ಬಹಳನೇ ತಿಳ್ಕೊಂಡಿರುವಂತಹ ಒಬ್ಬ ಮನುಷ್ಯ. ಬಿಚ್ ಅವ್ರು ತೋರಿಸ್ಕೊಡಲ್ಲ ಆಸ್ ಎ ಡೈರೆಕ್ಟರ್, ನನಗೆ ಇಷ್ಟು ಗೊತ್ತು ಅಷ್ಟು ಗೊತ್ತು ಅಂತ ಏನು ತೋರಿಸ್ಕೊಡಲ್ಲ. ಆ್ಯಂಡ್ ಮಹೇಶ್, ಈ ಸ್ಕ್ರಿಪ್ಟು ನನ್ನ ಕೈಯಲ್ಲಿ ಈ ಕಥೆನ ಮಾಡಿಸೋದಕ್ಕೆ ಥ್ಯಾಂಕ್ ಯು ನಿಮಗೆ, ಥ್ಯಾಂಕ್ ಯು ವೆರಿ ಮಚ್. ಬಿಕಾಸ್ ಈ ಸಿನಿಮಾ ಅವ್ರು ಹೇಳಿದ್ರು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮಾಡಿದ್ದೀವಿ ಅಂತ. ಬಟ್ ಟ್ವಿಸ್ಟು ಟರ್ನ್ಸು ತುಂಬ ಇದೆ ಸಿನಿಮಾಲಿ. ಅಂದರೆ ಒಂದು ಫನ್ ಎಂಟರ್ಟೈನಿಂಗ್ ಕಾಮಿಡಿ ಸಿನಿಮಾ ವಿತ್ ಎಮೋಷನ್. ಅಂದರೆ ಓಪನಿಂಗಿಂದ ಎಂಡ್ವರೆಗೂ ಭಾಳ ಟ್ವಿಸ್ಟು ಟರ್ನ್ಸ್ ಇರುತ್ತೆ, ಜೊತೆಲಿ ಭಾಳ ನಗಿಸುತ್ತೆ ಸಿನಿಮಾ. ನಾನು ಈ ಸಿನಿಮಾನ ಎಂಟರ್ಟೈನಿಂಗ್ ಕಾಮಿಡಿ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟೈಮಲ್ಲಿ ಅಷ್ಟು ಫನ್ ತುಂಬಿದ್ದಾರೆ ಇಡೀ ಸಿನಿಮಾಲಿ, ಅಷ್ಟೇ ಟ್ವಿಸ್ಟು ಟರ್ನ್ಸ್ ಅಂತ ಸಿನಿಮಾಲಿ ಬರುತ್ತೆ. ಆ್ಯಂಡ್ ಒಂದು ಬೈಕು ಟ್ರಿಪಲ್ ರೈಡಿಂಗ್ 20 ಮಿನಿಟ್ಸ್ ಒಂದು ಲಫ್ ಥರ ಇರುತ್ತೆ, ಲಫ್ ಥರ್ ರೈಡ್ ಇರುತ್ತೆ. ಅಂದರೆ ಈ ಕ್ಲೈಮ್ಯಾಕ್ಸ್ಗೆ ನಾನು ಮಹೇಶ್ವರ್ ಭಾಳ ಒಂದು ಮಾತುಕತೆ ಆಯಿತು ನನಗೆ. ಹೆಂಗೆ ಮಾಡೋಣ ಕ್ಲೈಮ್ಯಾಕ್ಸ್, ಆ್ಯಕ್ಷನ್ ಮಾಡೋದ ಇಲ್ಲ ಹ್ಯಾಗ್ ಮಾಡೋದು ಅಂತ ಬಂದಾಗ, ಬೇಡ ಆ್ಯಕ್ಷನ್ ಹೋದರೆ ಯೂಸಿಯಲ್ ಆಗಿರುತ್ತೆ. ಒಂದು 20 ನಿಮಿಷ ಫುಲ್ ಆನ್ ಫನ್ ರೈಡ್ ಮಾಡೋಣ ಅಂತ ಹೇಳಿ ಒಂದು 3-4 ವರ್ಷ ಮಾಡಿ 20 ನಿಮಿಷ ಕೊನೆಯಲ್ಲಿ ಒಂದು ಟ್ವಿಸ್ಟು ಇರುತ್ತೆ. ಒಂದು ಒಂಥರ ಭಯ ಭಯ ಸಸ್ಪೆನ್ಸ್ ಥರ ಆಗ್ತಾ ಇರುತ್ತೆ, ಅದ್ರ ಜೊತೆಲಿ ನಗು ತುಂಬ ಬರ್ತಾ ಇರುತ್ತೆ 20 ನಿಮಿಷ. ಅಲ್ಲಿ ಕೂಡ ಡೈಲಾಗ್ ಹಾಕಿದ್ವಿ ಲಾಸ್ಟಲ್ಲಿ, ಓ ಕ್ಲೈಮ್ಯಾಕ್ಸ್ ಅಂದರೆ ಹೀರೋ ಅಬ್ಬರಿಬೇಕು ಬಬ್ಬರಿಬೇಕು ಕಾರ್ಗಳು ಹಾರಬೇಕು, ಇಲ್ಲೇನಪ್ಪ ಬರೀ ಡೈಲಾಗಲ್ಲೇ ಮುಗಿಸ್ತಾ ಇದ್ದೀವಿ ಅಂತ. ಸೊ ಆ ಥರ ಲಾಸ್ಟ್ 20 ಮಿನಿಟ್ಸ್ ವಿಲ್ ಬಿ ಲೈಕ್ ಲಾಫ್ಟರ್ ರೈಟ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸುನೀಲ್ ಅಂತ ಅವ್ರು ಕೋ ಡೈರೆಕ್ಟರು, ನಮ್ಮ ಡೈಲಾಗ್ ರೈಟರ್. ಸೊ ದೇ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಒಳ್ಳೆ ಟೀಮ್ ಇಟ್ಕೊಂಡಿದ್ರು ಮಹೇಶ್ ಅವರು. ಅದ್ರ ಜೊತೆಯಲ್ಲಿ ನಮ್ಮ ಸಾಯಿ ಕಾರ್ತಿಕ್, ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ಅವ್ರು ನನಗೆ ಅಂದರೆ ಅವ್ರು ನಮ್ಮ ಹರಿಯವ್ರ ಜೊತೆ ಇದ್ದರು, ಕೀಬೋರ್ಡ್ ಪ್ಲೇಯರ್ ಆಗಿದ್ದರು, ತುಂಬ ಸಿನಿಮಾಲಿ ಕೆಲಸ ಮಾಡಿದರು. ಬಟ್ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದಾಗ ಒಂದಷ್ಟು ತೆಲುಗು ಸಿನಿಮಾ ಮಾಡಿದರು. ನಮ್ಮ ಪಟಾಕಿ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಸಾಯಿಯವರೇ ಮಾಡಿದರು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಡೀಟೇಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಸಾಯಿಯವ್ರನ್ನ ಮಾತಾಡಿದ್ವಿ ಒಂದು ಸಿನಿಮಾ ಮಾಡೋಣ ಜೊತೆಯಲ್ಲಿ. ಔಟ್ ಆ್ಯಂಡ್ ಔಟ್ ಫನ್ ಎಂಟರ್ಟೈನಿಂಗ್ ಆಗಿರೋ ಸಿನಿಮಾನ ಇಲ್ಲ ಯಾವ ಥರ ಸಿನಿಮಾ ನೋಡಿಕೊಂಡು ಹೇಳ್ತೀನಿ ಅಂದರೆ. ಸೊ ಈ ಕತೆ ಕೇಳಿದ ತಕ್ಷಣ ನಾವು ಅಂದ್ಕೊಂಡು ಓಕೆ ಸಾಯಿಯವ್ರಿಗೆ ಹೋಗೋಣ ಅಂತ. ಸಾಯಿಯವರೇ 4 ಸಾಂಗ್ ಕೊಟ್ಟಿದ್ದಾರೆ ಸರ್, ಇದೊಂದು ಡ್ಯಾನ್ಸ್ ನಂಬರ್, ಅದಾದ್ರೆ ಇನ್ನೊಂದು ಡ್ಯಾನ್ಸ್ ನಂಬರ್, ಇನ್ನೊಂದು ಸ್ಲೋ ಸಾಂಗ್ ಇದೆ, 4 ಸಾಂಗ್ ಇದೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸಾಯಿಯವರೇ. ಡ್ಯಾನ್ಸು ಮಾಡಿದ್ದೀವಿ ಅನ್ನೋದಕ್ಕಿಂತ ಮುರಳಿ ಅವರು ಡ್ಯಾನ್ಸ್ ಮಾಡಿಸಿದ್ರು ನಮಗೆ, ನಡ್ಕೊಂಡು ಸುಮ್ಮನೆ ಹೀಗೆ ಅಂದ್ಕೊಂಡು ಕಣ್ಣು ಹುಡ್ಕೊಂಡು ಹಾಡೇಳೋ ಅಭ್ಯಾಸ. ಬಟ್ ಈ ಮ್ಯೂಸಿಕ್ ಕೇಳಿದಾಗ ನನಗೆ ಅನಿಸ್ತು ಸುಮ್ಮನೆ ಹಂಗೆ ಮಾಡ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಇದು. ಸೊ ಒಂದು 2 ಡೇಸ್ ಪ್ರಾಕ್ಟೀಸ್ ಮಾಡಿದ್ವಿ, 1 ಅವರ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಮಾಡಿದ್ವಿ. ಸೊ ಈ ಸಾಂಗ್ ನೋಡಿದ್ಮೇಲೆ ನನಗನ್ನಿಸ್ತು ಓಕೆ ಪರವಾಗಿಲ್ಲ, ಬರ್ತಿಲ್ಲ ಡ್ಯಾನ್ಸಿಂಗ್ ಮಾಡ್ಬೋದು ಸಾಯಿರ. ಥ್ಯಾಂಕ್ ಯು. ಲಿರಿಕ್ ನಮ್ಮ ಚಂದನ್ ಶೆಟ್ಟಿ ಅವರು ಲಿರಿಕ್ ಆ್ಯಂಡ್ ಅದನ್ನು ಹಾಡಿರೋದು ಅವರು. ಒಂದು ಆಟೋರಾಜ ಬಗ್ಗೆ ಹೇಳಿದ್ರು, ವೆಂಕಟೇಶ ವೆಂಕಟೇಶ. ಆ ಆಟೋರಾಜ ಫಿಲ್ಮ್ ರಿಲೀಸ್ ಆದಾಗ ನಾನು ಚಂದನ್ ಮತ್ತು ನಮ್ಮ ಆ ಫಿಲ್ಮ್ ಪ್ರೊಡ್ಯೂಸರ್
ಇಡೀ ಕರ್ನಾಟಕ ಸುತ್ತಾಡ್ಬೇಕಾದ್ರೆ ಚಂದನ್ ನನ್ಕಾರಲ್ಲ. ಸೊ ದಾರಿ ಒಂದಕ್ಕೂ ಚಂದನ್ ಕೈಯಲ್ಲಿ ಹಾಡು ಹೇಳ್ಸೋದು ನಾವು, ರ್ಯಾಪ್ ಮಾಡಿ ಚಂದನ್ ರ್ಯಾಪ್ ಮಾಡಿ, ಯಾವ್ದಾದ್ರು ಯಾವ್ದಿದೆ ಸಾಂಗ್ ನಿಮ್ಮ ರ್ಯಾಪ್ ಮಾಡಿ ಅಂತ. ಸೊ ಚಂದನ್ ಅವರೇ ಚಡ್ಡಿ ಒಳಗೆ ಚೆನ್ನಾಗಿ ಇರುವೆ ಬಿಟ್ಟಿದ್ರಿ. ಈ ಲಿರಿಕ್ ಕೇಳಿದಾಗ ನಾನು ಮಹೇಶ್ ಅವ್ರಿಗೆ ಹೇಳಿದೆಲ್ಲ, ರೀ ಇದೇನ್ರಿ ಇದು ಚಡ್ಡಿ ಒಳಗೆ ಇರುವೆ ಬಿಟ್ಟ ಅಂತ ಹೇಳಿದ್ರೆ, ಈ ಸ್ಟಾರ್ಟ್ ಕನ್ವೆನ್ಸಿಂಗ್ ಸರ್ ಲವ್ ಅಂದ್ರೆ ಹೀಗೆ ಚಡ್ಡಿ ಒಳಗೆ ಇರುವೆ ಬಿಟ್ಟಂಗೆ ಸರ್, ಸೊ ನಿಮ್ ಸಿಚುವೇಶನ್ ಹಂಗೆ ಇರುತ್ತಲ್ಲ ಸರ್, ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ ಅಂತ. ನಾನು ಚೆನ್ನಾಗಿರುತ್ತಾ ನೋಡಿ ಯೋಚನೆ ಮಾಡಿ ಅಂದ್ರೆ, ಇಲ್ಲ ಸರ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ಚೆನ್ನಾಗಿದೆ, ಕೂತ್ಕೋತಾ ಇದೆ ಅದೇ ಲೈನು ಕೂತ್ಕೋತಾ ಇದೆ ಅಂತ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಸಾಂಗ್. ನಮ್ಮ ಆರ್ಟ್ ಡೈರೆಕ್ಟ್ರು ಮಾತು ಕಮ್ಮಿ ಬಟ್ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಆನಂದ್ ಅಡಿ ಅವರು ಯಾವ್ಯಾವ ಫಿಲ್ಮ್ ನಂದು ಇದು ಮಾಡಿದರೋ ಎಲ್ಲ ಚೆನ್ನಾಗಾಗಿದೆ. ಸೊ ಇದು ಗಾಳಿಪಟ ಟೂ ರಿಲೀಸ್ಗಿಂತ ಮುಂಚೆ ತಗೊಂಡ್ರು. ಸೊ ಹಾಗಾಗಿ ಶ್ಯಾಮ ಅವರೇ ಇದು ಕೂಡ ಚೆನ್ನಾಗಾಗುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡ್ಬೇಕು ನೀವು. ಓಕೆ, ವೆರಿ ನೈಸ್. ನೀವು ಹೇಳಿದ್ದು ನನಗೆ ಒಂದೊಂದ್ಸಲಿ ಖುಷಿ ಆಗುತ್ತೆ, ಅದ್ರ ಜೊತೆಲೆ ರೆಸ್ಪಾನ್ಸಿಬಿಲಿಟಿ ಅಂತಲೂ ಅನ್ಸುತ್ತೆ ಶ್ಯಾಮ ಅವ್ರೆ. ಅಂದರೆ ಸಾಂಗ್ ನಿಮ್ಮ ಫಿಲ್ಮಲ್ಲಿ ಚೆನ್ನಾಗಿರುತ್ತೆ, ನಮಗೆ ಚೆನ್ನಾಗಾಗುತ್ತೆ ಅನ್ನೋ, ಇಟ್ಸ್ ಲೈಕ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಬಟ್ ಆ ಪ್ರೀತಿ ನಮ್ಮಲ್ಲಿ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ನನಗೆ ಪರ್ಸ್ನಲಿ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಒಂದು ಕೊರಿಯೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಇದಾಗಿರ್ಬೋದು, ಪಿಕ್ಚರೈಸೇಷನ್ ಆಗಿರ್ಬೋದು, ವೆರಿ ನೈಸ್. ಒಳ್ಳೆಯದಾಗಲಿ ಶ್ಯಾಮ ಅವರು. ಒಟ್ಟಾರೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಮಾಡಿದ್ವಿ ವಿತ್ ಆಕ್ಷನ್. ಅಲ್ಲೂ ಟ್ರಿಪಲ್ ರೈಡಿಂಗ್ ಅಂತ ಹೇಳ್ಬೋದು, ಮಳೆ ಗಾಡಿ ಆ್ಯಂಡ್ ಬೆಂಕಿಲಿ ಅಂತ. ನೈಟ್ ಫೈಟ್ ಮಾಡ್ತಿದ್ವಿ ನಮ್ಮ ಡ್ಯಾನಿ ಮಾಸ್ಟರು. 4 nights ಏನೋ ಶೂಟ್ ಮಾಡಿದ್ವಿ. ಫಸ್ಟ್ ಡೇ ಕೂತ್ಕೊಂಡಿದ್ವಿ, ಅವಾಗ ಕೊರೋನಾ ಟೈಮ್. ಇವರು ಸೈಡಲ್ಲಿ ಕೂತ್ಕೊಂಡ್ಬಿಟ್ಟು ಆಕ್ಷಿ ಹಾಕ್ತಾರೆ ಡ್ಯಾನಿ ಅವರು. ಹೊಡಿಸಿ ಬಿಡ್ತೀನಿ ಸರ್, ಹಚ್ಚಿಸಿ ಬಿಡ್ತೀನಿ ಸರ್, ಹಾಗೆ ಹೊಡಿಸಿ ಬಿಡ್ತೀನಿ ಸರ್, ಹೀಗೆ ಪಟಾಲಂತ ಬಿಡಿಸಿ ಬಿಡ್ತೀನಿ ಸರ್ ಅಂತ. ಮಧ್ಯದಲ್ಲಿ ಆಕ್ಷಿ ಹಾಕ್ತಾ ಇದ್ದೆ. ನಾನು ಹೇಳಿದೆ, ಮಾಸ್ಟ್ರೇ ನಿಮಗೆ ಸ್ವಲ್ಪ ದೂರದಲ್ಲೇ ಹೊಡಿಸಿ ನಮಗೆ, ಯಾಕಂದ್ರೆ ನೀವು ಹಾಕ್ತಾರ ಆಕ್ಷಿ ಇಲ್ಲಿವರೆಗೂ ಹೊಡಿಸ್ತಾ ಇದೆ ನಮಗೆ, ಸ್ವಲ್ಪ ಅವ್ರ ದೂರದಲ್ಲೇ ನಿಂತ್ಕೊಳ್ಬಿಟ್ಟೆ. ಕೋವಿಡ್ ಇರಲಿಲ್ಲ ಅಲ್ಲ ಮಾಸ್ಟ್ರೇ? ಇಲ್ಲ ಅಲ್ಲ. ನನ್ನ ವಾಯ್ಸ್ ಚೇಂಜ್ ಆಗಿದೆ, ನನಗಾಗಿದೆ ಅನ್ಕೋಬೇಡಿ, ನನಗೂ ಇಲ್ಲ. ಸೊ ಭಾಳ ಚೆನ್ನಾಗಿ ಮಾಡಿಕೊಟ್ರು. ಒಂದು ನನಗೆ ಆ ಬೆಂಕಿ ಫೈಟು ಇಷ್ಟ, ಜೊತೆಲಿ ಮಳೆಯಲ್ಲಿ ಆ ಕೋಲ್ಡ್ ವಾಟರ್ ಅಂದ್ರು ಹಾಕಿದ್ರು ಫುಲ್ಲು ಕೋಲ್ಡು. ಕೇಳಿದ್ರು ಸರ್ ಏನಾದ್ರು? ಇಲ್ಲ ಸರ್ ಇದೇ ಅಭ್ಯಾಸ ನಮಗೆ, ಇದು ಹಾಕಿ ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ತೊಂದರೆ ನಮಗೆ, ಕೋಲ್ಡ್ ವಾಟರ್ ಹಾಕಿದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆಮೇಲೆ ಅಕಸ್ಮಾತ್ ಇಲ್ಲ ತಣ್ಣಗಾಯ್ತು ಅಂತ ಹೇಳಿದ್ರು, ನನಗೆ ನಾನೇ ಕನ್ವಿನ್ಸ್ ಮಾಡ್ಕೋಬೇಕು. ಬಟ್ ಇವಾಗ ನೀನು ಮಳೆ ಸಿನಿಮಾ ಮಾಡ್ಬಿಟ್ಟು ಹೀರೋ ಆದವನು, ನೀನು ತಣ್ಣಗಿದೆ ಅಂತ ಹೇಳೋಂಗಿಲ್ಲ, ಚಳಿ ಆದರೂ ಸ್ವಲ್ಪ ನಿಂತಿರಬೇಕು ಅಂತ. ಸೊ ಆ ಥರ, ಸೊ ವಿ ಹ್ಯಾವ್ ಒಂದು ಔಟ್ ಆ್ಯಂಡ್ ಔಟ್ ಫನ್ ಫನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ವಿತ್ ಲಾಟ್ ಆಫ್ ಟ್ವಿಸ್ಟ್ ಟು ಟರ್ನ್, ಟ್ರಿಬಲ್ ರೈಡಿಂಗ್. ಈ ಸಿನಿಮಾವನ್ನ ಆಡಿಯನ್ಸು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರ ಪ್ರೀತಿ ಆಶೀರ್ವಾದ ಬೆಂಬಲ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗಣೇಶ್ ಸರ್ ವೇದಿಕೆ ಮೇಲೆ ಉಳಿಬೇಕು.